ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವಿನಿ ಯೂಟ್ಯೂಬ್ ಚಾನೆಲ್. ಮೊನ್ನೆ ಸ್ಟೌವ್ ಮತ್ತು ಬರ್ನರ್ನ ಹೇಗೆ ಕ್ಲೀನ್ ಮಾಡೋದು ಅಂತ ಹೇಳ್ಕೊಟ್ಟೆ ಅಲ್ವಾ, ಇವತ್ತು ಸ್ವಿಚ್ ಬೋರ್ಡ್ನ ಯಾವ ಥರ ಕ್ಲೀನ್ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ತುಂಬ ಜನಕ್ಕೆ ಗೊತ್ತಿರುತ್ತೆ, ಯಾರಿಗೆ ಗೊತ್ತಿಲ್ಲ ಅವರು ಈ ವಿಡಿಯೋನ ನೋಡಿ. ಫಸ್ಟು ಕೊಳೆ ಆಗಿರೋಂಥ ಸ್ವಿಚ್ ಬೋರ್ಡ್ನ ಸ್ವಲ್ಪ ತ್ಯಾವ ಮಾಡಿರುವಂಥ ಬಟ್ಟೆಯಿಂದ ನೀಟಾಗಿ ಒರೆಸ್ಕೊಳ್ಳಿ. ಮೇಲ್ಗಡೆ ಇರುವಂತಹ ಧೂಳು ಕಸ ಏನಾರ ಇದ್ರೆ ನೀಟಾಗಿ ಬರುತ್ತೆ. ನೆನಪಿರಲಿ, ಬಟ್ಟೆ ತುಂಬ ತ್ಯಾವ ಆಗಿರಬಾರ್ದು, ಚೆನ್ನಾಗಿ ಹಿಂಡಿರಬೇಕು, ಒಂದು ಡ್ರಾಪ್ ಕೂಡ ನೀರಿರಬಾರ್ದು. ಸ್ವಿಚ್ ಬೋರ್ಡ್ ಒಳಗಡೆ ನೀರು ಹೋಗಬಾರ್ದು. ಸ್ವಿಚಸ್ ಎಲ್ಲ ಆಫ್ ಮಾಡಿರಬೇಕು. ನಂತರ ಟೂತ್ ಪೇಸ್ಟ್, ಅದರಲ್ಲೂ ವೈಟ್ ಟೂತ್ ಪೇಸ್ಟ್, ಕೋಲ್ಗೇಟ್ ಆದರೆ ಬೆಸ್ಟ್. ಅಲ್ಲ ಮೇಡಮ್, ಕೋಲ್ಗೇಟ್ ಟೂತ್ ಪೇಸ್ಟ್ನ ಯೂಸ್ ಮಾಡಬೇಡಿ, ತುಂಬ ಕೆಮಿಕಲ್ಸ್ ಇರುತ್ತೆ ಅಂತ ನೀವೇ ಹೇಳಿದ್ರಿ. ಇವಾಗ ನೋಡಿದ್ರೆ ಕೋಲ್ಗೇಟ್ ಟೂತ್ ಪೇಸ್ಟ್ ನೀವೇ ಯೂಸ್ ಮಾಡ್ತಾ ಇದ್ದೀರಾ ಅಂತ ತುಂಬ ಜನ ಮೆಸೇಜ್ ಮಾಡ್ತೀರಾ. ನನಗೆ ಗೊತ್ತು, ನಾನು ಮನೆಯಲ್ಲೇ ಟೂತ್ ಪೌಡರ್ನ ಮಾಡ್ತೀನಿ, ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿದ್ದೀನಿ. ಕೆಲವು ಸಲ ಹರ್ಬಲ್ ಕೆಮಿಕಲ್ ಫ್ರೀ ಇರುವಂಥ ನ್ಯಾಚುರಲ್ ಟೂತ್ ಪೇಸ್ಟ್ ಮಾತ್ರ ಬಳಸ್ತೀವಿ. ಮತ್ತು ಕೋಲ್ಗೇಟ್ ಎಲ್ಲಿಂದ ಬಂತು ಅಂತೀರಾ? ಕೋಲ್ಗೇಟ್ ಟೂತ್ ಪೇಸ್ಟ್ನ ಬರೀ ಕ್ಲೀನಿಂಗ್ಗೋಸ್ಕರನೇ ತರಿಸ್ತೀನಿ. ಕೋಲ್ಗೇಟ್ ಟೂತ್ ಪೇಸ್ಟಿಂದ ತುಂಬ ಕ್ಲೀನಿಂಗ್ ಹ್ಯಾಕ್ಸ್ ಇದೆ, ನೆಕ್ಸ್ಟ್ ವಿಡಿಯೋಸಲ್ಲಿ ನಿಮಗೆ ತೋರಿಸ್ತೀನಿ. ಓಕೆನಾ? ಸ್ವಲ್ಪ ಟೂತ್ ಪೇಸ್ಟ್ನ ಒಂದು ಬೌಲಲ್ಲಿ ತಗೊಳ್ಳಿ, ಅದಕ್ಕೆ ಒಂದು 4-5 ಡ್ರಾಪ್, ಜಾಸ್ತಿ ನೀರು ಹಾಕಬಾರ್ದು, ನೀರು ಥರ ಮಾಡ್ಕೋಬೇಡಿ, ಅದು ಗಟ್ಟಿ ಇರುತ್ತಲ್ವ ಪೇಸ್ಟು, ಸ್ವಲ್ಪ ಉಜ್ಜೋದಕ್ಕೆ ನೀಟಾಗಿ ಬರಬೇಕು ಅಂತ ಒಂದು 4-5 ಡ್ರಾಪ್ ಅಷ್ಟು ನೀರು ಹಾಕ್ಕೊಳ್ಳಿ. ನಂತರ ಹಳೆ ಟೂತ್ ಬ್ರಷ್ ಇರುತ್ತಲ್ವಾ, ಆ ಟೂತ್ ಬ್ರಷ್ನ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಿಚ್ ಬೋರ್ಡ್ ಫುಲ್ ನೀಟಾಗಿ ನೋಡಿ ಬ್ರಷ್ ಮಾಡಬೇಕು, ಉಜ್ಜಬೇಕು. ಈ ಥರ ನೀಟಾಗಿ ಎಲ್ಲೆಲ್ಲಿ ಕೊಳೆ ಇದೆ ಅಲ್ಲೆಲ್ಲ ಕಡೆನೂ ಬ್ರಷ್ ಮಾಡಿ. ಚೆನ್ನಾಗಿ ಉಜ್ಜೋದ್ರಿಂದ ಅದ್ರ ಮೇಲೆ ಎಷ್ಟು ವರ್ಷದಿಂದ ಕಲೆ ಇದ್ದರೂ ಆ ಕಲೆ ಎಲ್ಲ ಹೋಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಮ್ಯಾಜಿಕ್ ಅನಿಸುತ್ತೆ. ಪೇಸ್ಟಿಂದ ಚೆನ್ನಾಗಿ ಉಜ್ ಆದಮೇಲೆ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಆವಾಗಲೇ ನೀಟಾಗಿ ಕ್ಲೀನ್ ಆಗಿದೆ. ಹಾಗೆ ಬಿಡಬಾರ್ದಲ್ವಾ, ಅದನ್ನು ಒರೆಸ್ಬೇಕು ಆ ಪೇಸ್ಟ್ ಎಲ್ಲ ನೀಟಾಗಿ. ಮತ್ತೆ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಒರೆಸಿ. ಮತ್ತೆ ಹೇಳ್ತಾ ಇದ್ದೀನಿ, ತುಂಬ ತ್ಯಾವ ಇರೋ ಬಟ್ಟೆಯಿಂದ ಒರೆಸ್ಬಾರ್ದು, ಸ್ವಲ್ಪ ತ್ಯಾವ ಆಗಿರಬೇಕು, ಜಾಸ್ತಿ ತ್ಯಾವ ಮಾಡ್ಕೋಬೇಡಿ, ನೀರೆಲ್ಲ ಸ್ವಿಚ್ ಬೋರ್ಡ್ ಒಳಗೆ ಹೋಗಬಾರ್ದು, ನೀಟಾಗಿ ಒರೆಸ್ಕೊಳ್ಳಿ. ನಂತರ ಒಣಗಿದ ಹತ್ತಿ ಬಟ್ಟೆ ಅಂದರೆ ಡ್ರೈ ಕ್ಲಾತಿಂದ ನೀಟಾಗಿ ಒರೆಸ್ಕೊಳ್ಳಿ ಅಷ್ಟೆ. ನಿಮ್ಮ ಹಳೆ ಸ್ವಿಚ್ ಬೋರ್ಡ್ ಮ್ಯಾಜಿಕ್ ಥರ ಹೊಸ ಸ್ವಿಚ್ ಬೋರ್ಡ್ ಆಗುತ್ತೆ. ನಿಮ್ಮನೆಯಲ್ಲಿ ಇರೋವಂಥ ಸ್ವಿಚ್ ಬೋರ್ಡ್ ತುಂಬ ಕೊಳೆ ಆಗಿದ್ರೆ ಇವತ್ತೇ ಟ್ರೈ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಜೋರಾಗಿ ಹೊಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.